ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಪ್ರತಸ್ಮರಣೀಯ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ನಾಡಿನಲ್ಲಿರುವಂಥ ಶ್ರೇಷ್ಠ ಯತಿಗಳ ಬುದ್ಧಿಜೀವಿಗಳ ಮಹಾತ್ಮರ ದಿವ್ಯ ಪಾದಾರವಿಂದಕ್ಕೆ ನೂರೊಂದು ನಮನಗಳನ್ನು ಸಲ್ಲಿಸ್ತಾ ಆತ್ಮೀಯರೇ, ತಮ್ಮೆಲ್ಲರ ಪವಿತ್ರ ಅಂತರಾತ್ಮಕ್ಕೆ ದೀರ್ಘದಂಡ ಪ್ರಣಾಮಗಳು. ಮನುಷ್ಯ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋದು, ಏನು ಮಾಡಿದರೆ ಸಾರ್ಥಕ ಆಗ್ತದೆ, ಹುಟ್ಟಿ ಬಂದ ಮೇಲೆ ಈ ಭವಸಾಗರವನ್ನು ದಾಟಿ ನಾವು ಮುಕ್ತಿಧಾಮಕ್ಕೆ ಹೋಗಿ ಮುಟ್ಟಿ ಬರಬೇಕಾದ್ರೆ, ಮುಕ್ತಿಧಾಮವನ್ನು ತಲುಪಬೇಕಾದ್ರೆ, ಮುಕ್ತಿ ಮಂದಿರವನ್ನು ನಾವು ಪ್ರವೇಶ ಮಾಡಬೇಕಾದ್ರೆ ಏನನ್ನ ಮಾಡಬೇಕು, ಯಾವ ಮಾರ್ಗವನ್ನು ಅನುಸರಿಸಬೇಕು, ಯಾವ ಮಾರ್ಗದರ್ಶನದ ಅಡಿಯಲ್ಲಿ ನಾವು ಸಾಗಿದಾಗ ನಮಗೆ ಭಗವಂತನ ಒಂದು ಸಾನ್ನಿಧ್ಯ ದೊರೀತದೆ, ಭಗವಂತನ ಸಾಕ್ಷಾತ್ಕಾರ ದೊರೀತದೆ ಅನ್ನೋದನ್ನು ನಾವು ಅರ್ಥೈಸಿಕೊಳ್ಳಬೇಕು. ನಾವು ಹುಟ್ಟಿ ಬಂದ ಮೇಲೆ ಸಾಯುವವರೆಗೆ ಬದುಕನ್ನು ಹಾಗೂ ಈಗ ಕಳೀತಾ ಇರ್ತೀವಿ. ಆದರೆ ನಾವು ಸ್ಪಷ್ಟತೆ ಇಲ್ಲದೆ ಬದುಕುವುದು ಅದು ಕಷ್ಟ. ನಮ್ಮ ಬದುಕಿನಲ್ಲಿ ಸ್ಪಷ್ಟತೆ ಬೇಕು, ಬದ್ಧತೆ ಬೇಕು. ಯಾತಕ್ಕಾಗಿ ನಾವು ಬಂದೀವಿ, ಈ ಭೂಮಿ ಮೇಲೆ ಬಂದ ಮೇಲೆ ಏನನ್ನ ಮಾಡಬೇಕು ಅದರದ ಸ್ಪಷ್ಟತೆ ನಮಗೆ ಅರಿವು ಬೇಕು. ಆ ಅರಿವು ಮಾಡಿಕೊಡ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಸ್ತೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು. ನಾವು ಯಾರು, ನಮ್ಮ ನಾಮವೇನು, ನಾವು ಯಾತಕ್ಕಾಗಿ ಬಂದಿವಿ ಎನ್ನುವ ಸಂಪೂರ್ಣ ಅರಿವು ಜ್ಞಾನ ಮಾಡಿಕೊಡ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಗುರುವಿನಿಂದ ಮಾತ್ರ ಸಾಧ್ಯ. ಅದಕ್ಕೆ ಮಹಾತ್ಮರು ಹೇಳಿರುವುದು, ಗುರು ತೋರಿಸದಲ್ಲದೆ ಕಾಣಿಸದನ್ನ. ಗುರು ತೋರಿಸಲಾರದೆ ನಮಗೇನನ್ನೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಅಂತರಾತ್ಮವನ್ನು ಅರಿಬೇಕಾದರೆ, ಭಗವಂತನ ಸಾಕ್ಷಾತ್ಕಾರ ನಮಗೆ ಅರಿವು ಆಗಬೇಕಾದರೆ, ಸತ್ಯ ಯಾವುದು, ಮಿಥ್ಯ ಯಾವುದು, ಅದರ ಸಂಪೂರ್ಣ ಒಂದು ಅರಿವು ನಾವು ಮಾಡಿಕೊಳ್ಳಬೇಕಂದ್ರೆ ನಮಗೆ ಗುರು ಬೇಕು. ಗುರುವಿನಿಂದಲೇ ಮುಕ್ತಿಯಾದ, ಗುರುವಿನಿಂದಲೇ ಶಕ್ತಿ, ಗುರುವಿನಿಂದಲೇ ಸದ್ಗತಿ. ಅದಕ್ಕೆ ಗುರು ತೋರಿಸದಲ್ಲದೆ ಕಾಣಿಸದನ್ನ. ಗುರುವಿನಿಂದಲೇ ಎಲ್ಲವೂ ಸಾಧ್ಯ, ಗುರುವಿನಿಂದಲೇ ನಮಗೆ ಮುಕ್ತಿಯ ಧಾಮ. ಕೈ ಹಿಡಿದು ಅಜ್ಞಾನದಲ್ಲಿರ್ತಕ್ಕಂಥ ಈ ಬದುಕನ್ನು, ಅಜ್ಞಾನದಲ್ಲಿರ್ತಕ್ಕಂಥ ನಮ್ಮನ್ನು ಸುಜ್ಞಾನದ ಕಡೆ, ಬೆಳಕಿನೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಒಯ್ಯುವಂಥ, ಸಾಗಿಸುವಂಥ ಒಬ್ಬ ಸ್ತೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬೇಕು. ಮಡಿಕೆಯ ಮಾಡುವಡೆ ಮಣ್ಣೇ ಮೊದಲು, ತೊಡಿಗೆಯ ಮಾಡುವಡೆ ಹೊಣ್ಣೇ ಮೊದಲು, ಶಿವಪಥವ ನರಿವಡೆ ಗುರುಪಥ ಮೊದಲು, ಕೂಡಲ ಸಂಗಮ ದೇವ ನರಿವಡೆ ಶರಣರ ಸಂಗವೇ ಮೊದಲು ಅಂದರು. ಬಸವಣ್ಣನವರು ಬಹಳ ಅರ್ಥಗರ್ಭಿತವಾಗಿ ಗುರುವಿನ ಮಹಿಮೆಯನ್ನು, ಸಂಘದ ಮಹಿಮೆಯನ್ನು ಬಹಳ ಅರ್ಥಗರ್ಭಿತವಾಗಿ ತಮ್ಮೊಂದು ವಚನದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಮಡಿಕೆಯ ಮಾಡುವಡೆ ಮಣ್ಣೇ ಮೊದಲು. ಮಡಿಕೆಯನ್ನು ನಾವು ಮಾಡಬೇಕಾದರೆ ಆ ಮಡಿಕೆ ಗಡಿಗೆನೇ ಎದ್ದು ತನ್ನಷ್ಟಕ್ಕೆ ತಾನೇ ಗಡಿಗೆ ಆಗಿ ತಯಾರಾಗಂಗಿಲ್ಲ. ಅದಕ್ಕೆ ಕುಂಬಾರನ್ನುವಂಥ ಒಬ್ಬ ಗುರು ಆ ಮಣ್ಣಿಗೆ ಸಂಸ್ಕಾರ ಕೊಟ್ಟಾಗ, ಆ ಮಣ್ಣಿಗೆ ಶಕ್ತಿ ತುಂಬಿದಾಗ, ಅದಕ್ಕೆ ಆಕಾರ ಕೊಟ್ಟಾಗ ಅದು ಮಡಕೆಯಾಗ್ತದೆ.
ಆ ಮಣ್ಣಿಗೆ ಸಂಸ್ಕಾರ ಕೊಡುವಂಥ ಕುಂಬಾರ ಹೇಗೆ ಸಂಸ್ಕಾರ ಕೊಟ್ಟಾಗ ಆ ಮಣ್ಣಿದ್ದದ್ದು ಮಡಿಕೆಯಾಯಿತೋ, ಹಾಗೆ ಈ ಮಾನವನಿಗೆ ಸಂಸ್ಕಾರ ಕೊಟ್ಟಾಗ ದೇವಮಾನವನಾಗ್ತಾನೆ, ಸಂಸ್ಕಾರವಂತನಾಗುತ್ತಾನೆ, ಅವನು ಸತ್ಯದ ಅರಿವನ್ನು ಮಾಡಿಕೊಳ್ತಾನೆ. ಶಿವಪಥವ ನೆರಿವಡೆ ಗುರುಪಥವೇ ಮೊದಲು. ನಮಗೆ ಪರಮಾತ್ಮನ ಸಾಕ್ಷಾತ್ಕಾರ, ಭಗವಂತನ ಸಾಕ್ಷಾತ್ಕಾರ, ದೇವರ ಸ್ವರೂಪವನ್ನು ನಾವು ಅರಿಯಬೇಕಾಯಿತು ಅಂದರೆ ಆ ಗುರುಪಥವನ್ನು ನಾವು ಮೊದಲು ತಿಳಿಯಬೇಕು. ಗುರುವಿನ ಸಾನ್ನಿಧ್ಯದಲ್ಲಿ ಬರಬೇಕು, ಗುರುವಿನ ಸಮೀಪ ಬರಬೇಕು, ಗುರುವಿನ ದರ್ಶನ ಮಾಡಬೇಕು, ಗುರುವಿನ ಸೇವೆ ಮಾಡಬೇಕು. ಅಂದಾಗ ಮಾತ್ರ ನಮಗೆ ಆ ಗುರುವಿನ ಮೂಲಕ ಶಿವಪಥವನ್ನು, ಭಗವಂತನ ಪಥವನ್ನು, ಭಗವಂತನ ದಾರಿಯನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅದ. ಅದಕ್ಕೆ ನಮಗೆ ಈ ಕೂಡಲ ಸಂಗಮ ದೇವನರಿವಡೆ ಶರಣರ ಸಂಘ ಸತ್ಸಂಗ ಇದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಗುರುವಿನ ಒಲುಮೆ ನಮಗೆ ಸಿಗಬೇಕಾದರೆ, ಗುರುವಿನ ಸಾನ್ನಿಧ್ಯ, ಗುರುವಿನ ಚರಣ ನಮಗೆ ದೊರೀಬೇಕಾಯಿತು ಅಂತಂದರೆ ನಾವು ನಿತ್ಯ ಸತ್ಯವಂತರ ಸಂಘದಲ್ಲಿ ಬಾಳಬೇಕು, ಸತ್ಸಂಗ ಮಾಡಬೇಕು, ಶಿವಭಜನೆ ಮಾಡಬೇಕು, ಭಗವಂತನ ನಾಮಸ್ಮರಣೆ ಮಾಡಬೇಕು, ಗುರುವಿನ ನಾಮಸ್ಮರಣೆಯನ್ನು ಕೊಂಡಾಡಬೇಕು, ಗುರುವಿನ ದಾಸಾನುದಾಸನಾಗಿ ದುಡಿಯಬೇಕು. ಅಂದಾಗ ಮಾತ್ರ ನಮಗೆ ಭಗವಂತನ ಸಾನ್ನಿಧ್ಯ, ಭಗವಂತನ ಕೃಪೆಯಾಗಲು ಸಾಧ್ಯ. ಪುಣ್ಯಾತ್ಮರೇ, ಗುರುವಿನ ಮಹಿಮೆ ಅದು ಬಹಳ ಅಗಾಧವಾಗಿರತಕ್ಕಂಥದ್ದು. ಗುರುವಿನಿಂದಲೇ ಶಕ್ತಿ ಅದ, ಗುರುವಿನಿಂದಲೇ ತಮಗೆಲ್ಲರಿಗೂ ಮುಕ್ತಿ ಅದ. ಅದಕ್ಕೆ ತಾವು ಎಲ್ಲರೂ ಈ ಹುಟ್ಟಿ ಬಂದ ಮೇಲೆ ಸಾಯುವುದರೊಳಗಾಗಿ ನಾವು ಅಂತ್ಯಕಾಲದಲ್ಲಿ ಗುರುವನ್ನು ನಾಮಸ್ಮರಣೆ ಮಾಡ್ತೀವಿ ಅಂತಂದರೆ ಅಲ್ಲ, ಇರುವಾಗಲೇ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಗುರುವಿನ ನಾಮಸ್ಮರಣೆ, ಗುರುವಿನ ಭಜನೆ, ಗುರುವಿನ ಉಪದೇಶಾಮೃತವನ್ನು ನಾವು ಬೇಗ ಪಡ್ಕೊಂಡು ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳೋದು ನಮ್ಮ ಬದುಕನ್ನು, ಜೀವನವನ್ನು ಸುಖಿಯನ್ನಾಗಿ ಮಾಡ್ತಕ್ಕಂಥದ್ದು. ಅದಕ್ಕೆ ಗುರುಕೃಪ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮತ್ತು ಅಷ್ಟೇ ಅಮೂಲ್ಯವಾಗಿರತಕ್ಕಂಥದ್ದು.